ಎಲ್ಲರಿಗೂ ಒಂದೇ ಹೇಳೋಣ. ನಾನು ಏನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂದ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ SSC ಎಕ್ಸಾಮ್ ನ ಏನೋ ಒಂದು ಭಯದ ರೂಪ ಅನ್ಕೊಂಡಿದ್ವಿ. ಅಂದ್ರೆ ಯಾವ ರೀತಿ ಎಕ್ಸಾಮ್ ಬರುತ್ತೋ, ಅಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರೋ, ನಾವೇನ್ ಬರೀತೀವೋ ಅಂತ. ಆದ್ರೆ ಸರ್ ಬಂದು ಸುಮಾರು 4.5 ಗಂಟೆ ನಮ್ ಜೊತೆ ಇದ್ದು, ಸ್ನೇಹ ಬಾಂಧವ್ಯದಿಂದ ಇದ್ದು, ಎಕ್ಸಾಮ್ ಅಂದ್ರೆ ಬಹಳ ಈಸಿ, ಅದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು, ಯಾವ ವಾಕ್ಯ ಬರೆದ್ರೆ, ಯಾವ ಸೆಂಟೆನ್ಸ್ ನ ಬರೆದ್ರೆ ನಮಗೆ ಮಾರ್ಕ್ಸ್ ಕೊಡ್ತಾರೆ, ಅದೇ ರೀತಿ ನಾವು ಮನೇಲಿ ಇದ್ದಾಗ ಮೈಂಡ್ ಅನ್ನ ಯಾವ ರೀತಿ ಫ್ರೀ ಮಾಡ್ಕೊಬಹುದು, ಅದೇ ರೀತಿ ಅದಕ್ಕೆ ಯಾವ್ಯಾವ ಟೆಕ್ನಿಕ್ಸ್ ಇದೆ, ಮತ್ತೆ ನಾವು ಮನೇಲಿ ಇದ್ದಾಗ ಯಾವ್ಯಾವ ಸಬ್ಜೆಕ್ಟ್ ಗೆ ಎಷ್ಟೆಷ್ಟು ಟೈಮಿಂಗ್ಸ್ ನ ಕೊಟ್ಬಿಟ್ಟು ಓದ್ಬೇಕು, ಎಷ್ಟು ಹಾರ್ಡ್ ವರ್ಕ್ ಮಾಡ್ಬೇಕು ಅಂತ ಕೂಡ ತಿಳಿಸಿದ್ರು. ಅದೇ ರೀತಿ ನಾವು ಊಟ ಮಾಡೋ ವಿಷಯದಲ್ಲೂ ಕೂಡ ನಮ್ಮ ಅಲರ್ಜಿ ಅದು ಸ್ವಲ್ಪ ಹೊರತ ಕೊಡುತ್ತೆ ಅಂತ ತಿಳಿಸ್ಬಿಟ್ಟು ಅದನ್ನ ನಾವು ಯಾವ ರೀತಿ ಬಗೆಹರಿಸ್ಕೊಳ್ಬಹುದು ಅಂತ ಕೂಡ ಹೇಳಿದ್ರು. ಅದೇ ರೀತಿ ನಾವು ಸ್ಕೂಲಲ್ಲಿ ಸರ್ಗಳು ಏನೇನು ಹೇಳ್ತಾರೋ ಪ್ರತಿಯೊಂದು ಅಂಶನೂ ಕೂಡ ನಾವು ಗಮನ ಇಟ್ಟು ಕೇಳೋದ್ರಿಂದ ನಮಗೆ ಎಲ್ಲಾ ರೀತಿಯಿಂದನೂ ಸದುಪಯೋಗ ಆಗುತ್ತೆ. ಅಂದ್ರೆ ಅವ್ರು ಹೇಳೋ ಪ್ರತಿಯೊಂದು ಪದಕ್ಕೂ ಕೂಡ ಒಂದೊಂದು ಮಾರ್ಕ್ಸ್ ಬೆಲೆ ಇದೆ ಅಂತ ಹೇಳಿದ್ರು. ಅದೇ ರೀತಿ ನಾವೇನು ಹುಟ್ಟಿದೀವೋ ಅಲ್ಲಿಂದ ಇಲ್ಲಿ ತನಕ ನಾವೆಷ್ಟು ಖರ್ಚು ಮಾಡಿದೀವೋ ಅದಕ್ಕೆ ಆ ಖರ್ಚಿಗೆ ನಾವೆಷ್ಟು ಸಮ ತುಗ್ಸು ಅಂತ ನಾವು ಓದ್ಬೇಕು. ನಮ್ಮ ತಂದೆ ತಾಯಿಯಾಗಿ ನಮ್ಮ ಗುರುಗಳು ಮತ್ತೆ ನಮಗೆ ಹೇಳ್ಕೊಟ್ಟಂತ ಈ ಕೋಚಿಂಗ್ ಕ್ಲಾಸ್ ಮಾಡಿದಂತ ಸರ್ರಿಗೆ ಕೂಡ ನಾವು ಕೃತಜ್ಞತೆ ಆಗ್ಬೇಕಪ್ಪ ಅಂತಂದ್ರೆ, ನಾವು ಎಕ್ಸಾಮ್ ಟೈಮಲ್ಲಿ ಎಲ್ಲ ಚೆನ್ನಾಗಿ ಓದ್ಬಿಟ್ಟು 100 ಅಂಕ ತೆಗೆದ್ರೆ ಅವತ್ತು ಎಲ್ಲ ಟೀಚರ್ಸ್ ಮತ್ತೆ ನಮ್ಮ ತಂದೆ ತಾಯಿಯರು ಖುಷಿ ಪಡ್ತಾರೆ. ಯಾಕಪ್ಪ ಅಂತಂದ್ರೆ ಗುರುಗಳೆಲ್ಲರೂ ನಾವು ಇವ್ರಿಗೆ ಕ್ಲಾಸ್ ಮಾಡಿದ್ವಿ, ಕ್ಲಾಸ್ ಮಾಡಿದ್ಕಾರು ಸಾಧಕ ಆಯ್ತು ಅಂತಾರೆ, ತಂದೆ ತಾಯಿಯರು ನಾವು ನಮ್ಮ ಮಕ್ಕಳಾಗ ಹುಟ್ಟಿದ್ಕೆ ಸಾಧಕ ಆಯ್ತು ಅಂತಾರೆ. ಯಾಕಪ್ಪ ಅಂದ್ರೆ ಊರಲ್ಲಿ ಹೋದ್ರೆ ನಿಮ್ಮ ಮಗಲ ಇಷ್ಟೊಂದು ತೆಗ್ದಿದ್ದು ಅಂತಾರೆ ಹೊರತು ಯಾರು ತಂದೆ ಹೆಸರು ಹೇಳಲ್ಲ. ಅದೇ ರೀತಿ ಕೋಚಿಂಗ್ ಮಾಡಿದ ಸರ್ ಹೆಸರು ಕೂಡ ಮುಂದೊಂದಿನ ಪೇಪರ್ ಅಲ್ಲಿ ಒಂದು ದೊಡ್ಡದಾಗ ಆಗ್ಬೋದು. ಯಾಕೆಂದ್ರೆ ಎಷ್ಟೊಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ಕೂಡ ಅವರು ಶಿಕ್ಷಣವನ್ನ ಕೊಟ್ಟು ಎಲ್ಲರನ್ನು ಬೆಳೆಸಿದ್ದಾರೆ ಅಂತ ಕೂಡ ಹೇಳ್ಬೋದು. ಹಾಗಾಗಿ ನಾವೆಲ್ಲರೂ ಚೆನ್ನಾಗಿ ಓದಿ ಎಲ್ಲರೂ ಕೂಡ ಕೀರ್ತಿ ತರೋಣ ಅಂತ ನಾನು ಮಾತನ್ನ ಮುಗಿಸ್ತೀನಿ.